ಇವತ್ತು ಆ ದೇವಸ್ಥಾನದಲ್ಲಿ ಮಾಡಿದ್ದೀರಾ, ಇನ್ನೊಂದಿನ ಚರ್ಚಲ್ಲಿ ಮಾಡ್ತೀರಾ, ಇನ್ನೊಂದಿನ ಮಸೀದಿಯಲ್ಲಿ ಮಾಡ್ತೀರಾ? ಯಾಕೆ ನಿಮ್ಮನ್ನ ಯಾರು ಹೇಳೋರು ಕೇಳೋರು ಯಾರಿಲ್ವಾ? ನಾಚಿಕೆ ಆಗಬೇಕು. ಯಾರಿಗೆ ಕೆಲಸ ಮಾಡಿದಿರಲ್ಲ ನಿಮಗೆ ನಾಚಿಕೆ ಆಗಬೇಕು. ನೀವು ಮನುಷ್ಯರ ನೀವು ಥೂ, ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಬೇಜಾರಾಗುತ್ತಲ್ರಿ. ನಿಮ್ಮ ವೈಯಕ್ತಿಕ ತೀಟೆಗಳನ್ನ ತೀರಿಸ್ಕೊಳೋಕ್ಕೆ ಹಿಂದೂ ದೇವ್ರುಗಳು ಬೇಕಾ ನಿಮಗೆ? ನಿಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ವಾ? ಹಿಂದೂ ದೇವ್ರುಗಳನ್ನ ದತ್ತ ತಗೊಂಡ್ಬಿಟ್ಟಿದ್ದೀರಾ ಅಥವಾ ಖರೀದಿ ಮಾಡಿದ್ದೀರಾ? ಯಾವ ಆರೋಪಿಗಳ ವಿರುದ್ಧ ಮೊನ್ನೆ ನೆಲಮಂಗಲದಲ್ಲಿ ನೆಲಮಂಗಲ ಚಲೋ ಕಾರ್ಯಕ್ರಮ ಆಗುತ್ತೋ ಅದೇ ಆರೋಪಿಗಳಿಗೆ ನೆಲಮಂಗಲದಲ್ಲಿ ಆಗಿರೋ ಘಟನೆ ಮೊದಲಿಗೆ ಗೊತ್ತಾಗುತ್ತೆ. ಅಂದರೆ ನೆಲಮಂಗಲದ ಜನತೆಗೆ ಗೊತ್ತಾಗುವ ಮೊದಲೇ ಜೆ ಪಿ ನಗರದಲ್ಲಿರೋರಿಗೆ ಗೊತ್ತಾಗುತ್ತೆ, ಯಲಹಂಕದಲ್ಲಿರೋರಿಗೆ ಗೊತ್ತಾಗುತ್ತೆ. ಯಾಕೆ ಸ್ವಾಮಿ ನೆಲಮಂಗಲದವ್ರಿಗೆ ಗೊತ್ತಾಗಲ್ಲ? ಸ್ನೇಹಿತರೆ ನಮಸ್ಕಾರ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನಾನೊಂದು ವಿಡಿಯೋ ನೋಡಿದೆ. ಯಾರು ಕಿಡಿಗೇಡಿಗಳು, ಕೆಲಸಕ್ಕೆ ಬಾರದೇ ಇರೋರು, ಸಮಾಜದ ಶಾಂತಿ ನೆಮ್ಮದಿನ ಹಾಳು ಮಾಡೋಕ್ಕೋಸ್ಕರ ನೆಲಮಂಗಲದ ಬಳಿ ಇರೋ ಒಂದು ಆಂಜನೇಯನ್ ಟೆಂಪಲ್ಗೆ ಹೋಗಿ ಹೊಲ್ಸ್ ಮಾಡಿ ಬೆಂಕಿ ಹಾಕಿ ವಿಕೃತಿ ಮೆರೆದಿದ್ದಾರೆ. ಇದು ತುಂಬ ಅನುಮಾನಾಸ್ಪದವಾಗಿ ಕೂಡ ಇದೆ. ಯಾರು ಕಿಡಿಗೇಡಿಗಳು ಮಾಡಿರ್ತಾರೆ ಅವರು ಆ ಕೆಲಸ ಮಾಡಿದ್ದಿದ್ರೆ ಸಾರ್ವಜನಿಕವಾಗಿ ಸಿಕ್ಕಾಕೊಳ್ಳೇಬೇಕಲ್ವಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಜನ ಯಾರೂ ಅಷ್ಟೊಂದು ದಡ್ರಲ್ಲ. ನೀವು ಹೇಳಿದ್ದನ್ನೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಷ್ಟು ದಡ್ರು ಈಗ ಈ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಯಾವ ಆರೋಪಿಗಳ ವಿರುದ್ಧ ಮೊನ್ನೆ ನೆಲಮಂಗಲದಲ್ಲಿ ನೆಲಮಂಗಲ ಚಲೋ ಕಾರ್ಯಕ್ರಮ ಆಗುತ್ತೋ ಅದೇ ಆರೋಪಿಗಳಿಗೆ ನೆಲಮಂಗಲದಲ್ಲಿ ಆಗಿರೋ ಘಟನೆ ಮೊದಲಿಗೆ ಗೊತ್ತಾಗುತ್ತೆ. ಅಂದರೆ ನೆಲಮಂಗಲದ ಜನತೆಗೆ ಗೊತ್ತಾಗುವ ಮೊದಲೇ ಜೆ ಪಿ ನಗರದಲ್ಲಿರೋರಿಗೆ ಗೊತ್ತಾಗುತ್ತೆ, ಯಲಹಂಕದಲ್ಲಿರೋರಿಗೆ ಗೊತ್ತಾಗುತ್ತೆ. ಯಾಕೆ ಸ್ವಾಮಿ ನೆಲಮಂಗಲದವ್ರಿಗೆ ಗೊತ್ತಾಗಲ್ಲ? ಯಾಕೆ? ಜನ ದಡ್ರು ಅಂದ್ಕೊಂಡ್ರ ನಿಮ್ಮ ವೈಯಕ್ತಿಕ ತೀಟೆಗಳನ್ನ ತೀರಿಸ್ಕೊಳೋಕ್ಕೆ ಹಿಂದೂ ದೇವ್ರುಗಳು ಬೇಕಾ ನಿಮಗೆ? ನಿಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ವಾ? ಹಿಂದೂ ದೇವ್ರುಗಳನ್ನ ದತ್ತ ತೊಗೊಂಡ್ಬಿಟ್ಟಿದ್ದೀರಾ ಅಥವಾ ಖರೀದಿ ಮಾಡಿದ್ದೀರಾ? ನಾಚಿಕೆ ಮಾನ ಮರ್ಯಾದೆ ಆಗಲ್ವಾ? ಇವತ್ತು ಆ ದೇವಸ್ಥಾನದಲ್ಲಿ ಮಾಡಿದ್ದೀರಾ, ಇನ್ನೊಂದಿನ ಚರ್ಚಲ್ಲಿ ಮಾಡ್ತೀರಾ, ಇನ್ನೊಂದಿನ ಮಸೀದಿಯಲ್ಲಿ ಮಾಡ್ತೀರಾ? ಯಾಕೆ ನಿಮ್ಮನ್ನ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ನಿಮ್ಗೆ ಆಂಜನೇಯನ್ ಟೆಂಪಲೇ ಬೇಕಾಗಿತ್ತಾ? ನಿಮ್ಗೆ ಮಾಡೋಕ್ಕೆ ಬೇರೆ ಯಾವುದೇ ದಾರಿ ಸಿಗಲಿಲ್ವಾ ಅಥವಾ ಧೈರ್ಯ ಇಲ್ವಾ ನಿಮಗೆ? ಯಾಕೆ ಬಾಳ್ತೀರಿ ಅಂತ ಬಾಳು? ದಯವಿಟ್ಟು ನೆಲಮಂಗಲ ಪೊಲೀಸರು ಇಂಥ ಹೀನ ಕೃತ್ಯ ಯಾರ್ಯಾರು ಮಾಡಿದ್ದಾರೆ ದಯವಿಟ್ಟು ಅವ್ರನ್ನ ಒದ್ದು ಒಳಗಡೆಗೆ ಹಾಕಿ. ಇಂಥ ಕ್ರಿಮಿಕೀಟನ್ನು ಇವಾಗಲೇ ಹೊಸಕ್ಕೆ ಹಾಕಬೇಕು ನೀವು, ಇಲ್ಲಾಂದರೆ ನಾಳೆ ಸಮಾಜದಲ್ಲಿ ಶಾಂತಿ ಅನ್ನೋದೇ ಇರೋದಿಲ್ಲ. ದಿನ ಬೆಳಗಾದರೆ ಕೋಮು ಗಲಾಟೆಯನ್ನು ಸೃಷ್ಟಿ ಮಾಡ್ತಾರೆ ಇಂಥವ್ರು. ದಯವಿಟ್ಟು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡಿ. ಯಾಕೆಂದರೆ ನಮ್ಮ ಪೊಲೀಸರಿಗೆ ಆರೋಪಿಗಳನ್ನ ಹಿಡಿಯೋದು ಒಂದು ಗಂಟೆ ಕೆಲಸ, ಒಂದು ದಿನ ಸಾಕಾಗುತ್ತೆ ಅವರಿಗೆ. ಯಾಕೆ ಮಾಡ್ತಾ ಇಲ್ಲ? ಯಾಕೆ ನಮ್ಮ ಪೊಲೀಸರು ಅಷ್ಟೊಂದು ಅಸಮರ್ಥರ? ಹಾಗಾದರೆ ದಯವಿಟ್ಟು ಸಾರ್ವಜನಿಕರಿಗೆ ನೀವು ಉತ್ತರ ಕೊಡಲೇಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಆ ಆರೋಪಿಗಳನ್ನ ಮುಖ ಕೂಡ ನೀವು ಸಾರ್ವಜನಿಕರಿಗೆ ತೋರಿಸ್ಬೇಕಾಗತ್ತೆ. ಯಾಕೆಂದರೆ ನಾನು ಒಂದು ಆಂಜನೇಯನ ಭಕ್ತನಾಗಿ ನನ್ನ ಮನಸ್ಸಿಗೆ ತುಂಬ ಘಾಸಿಯಾಗಿದೆ ಇದು. ಇನ್ನೂ ಹೀಗೆ ನಾವು ಸಹಿಸ್ಕೊಂಡು ಇರೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಪೊಲೀಸರೇ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆದಷ್ಟು ಬೇಗ ಅವ್ರನ್ನ ಒದ್ದು ಒಳಗಡೆಗೆ ಹಾಕಿ. ತುಂಬ ಅನುಮಾನಾಸ್ಪದವಾಗಿ ಈ ಕೃತ್ಯ ನಡೆದಿದೆ. ಸಾರ್ವಜನಿಕರು ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ. ಇದರ ಹಿಂದೆ ಯಾವ ರಾಜಕೀಯದವರಿರಲಿ, ಯಾವ ಧರ್ಮದವರಿರಲಿ, ಯಾವ ಜಾತಿಯವರಿರಲಿ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಯ ಚೇಳಗಳೇ ಇರಲಿ, ದಯವಿಟ್ಟು ಅಂಥವ್ರನ್ನ ಒದ್ದು ಒಳಗಡೆ ಹಾಕಿ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಕೆಲಸ ಆಗುತ್ತೆ ದಯವಿಟ್ಟು ನೀವೆಲ್ಲ ಧ್ವನಿಯನ್ನು ಎತ್ತಬೇಕು. ಇಲ್ಲ ಅಂದರೆ ನಮ್ಮ ಹಿಂದೂ ಧರ್ಮವನ್ನು ಮಾರಾಟ ಮಾಡಿಬಿಡ್ತಾರೆ, ಹಿಂದೂ ಧರ್ಮವನ್ನು ಬೀದಿಗೆ ತಂದು ನಿಲ್ಲಿಸ್ತಾರೆ ಇವರ ವೈಯಕ್ತಿಕ ತೀಟೆಗಳಿಗೋಸ್ಕರ. ಇವರಿಗೆ ಯಾವುದೇ ಐಡೆಂಟಿಟಿ ಇರೋದಿಲ್ಲ, ಇವರು ಹುಟ್ಟಿರೋದೇ ಅದಕ್ಕೋಸ್ಕರ. ಇವರ ಜೀವನದ ಸಾಧನೆ ಏನು ಅಂದರೆ ಜನರ ಮಧ್ಯೆ ದ್ವೇಷ ಬಿಚ್ಚೋದು. ನಾಚಿಕೆ ಆಗಬೇಕು. ಯಾರಿಗೆ ಕೆಲಸ ಮಾಡಿದಿರಲ್ಲ ನಿಮಗೆ ನಾಚಿಕೆ ಆಗಬೇಕು. ನೀವು ಮನುಷ್ಯರ ನೀವು ಥೂ, ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಬೇಜಾರಾಗುತ್ತಲ್ರಿ. ಸ್ನೇಹಿತರೆ,
ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾರು ಯಾಕೆ ಈ ಥರ ಹೀನ ಕೃತ್ಯಗಳನ್ನು ಮಾಡ್ತಾ ಇರ್ತಾರೆ ಅನ್ನೋದು ತಮ್ಮಗಳಿಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂತೀನಿ. ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಕೃತ್ಯ ನಡೆದರೂ ಕೂಡ ಕೂಲಂಕುಷವಾಗಿ ಯೋಚಿಸಿ ಯಾರು ಮಾಡಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನಮಸ್ಕಾರ ಸ್ನೇಹಿತರೆ.